ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ನಾರ್ತ್ ಸೈಡ್ ಚಪಾತಿಯನ್ನು ಹೇಗೆ ಮಾಡೋದು ಮನೆಯಲ್ಲಿ ಅನ್ನೋದು ತೋರಿಸ್ತೀನಿ. ಇದು ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು. ನಾವು ಎಣ್ಣೆ ತುಪ್ಪವನ್ನು ಹಚ್ಕೊಂಡು ಚಪಾತಿ ಮಾಡೋಷ್ಟು ಬಹಳ ಟೈಮ್ ಹಿಡಿಸುತ್ತೆ. ಇದು ನಾವು ಒಂದು 10 ನಿಮಿಷದಲ್ಲಿ ಎಲ್ಲ ಥರ ಈ ಎಲ್ಲರಿಗೂ ನಾವು ಚಪಾತಿಯನ್ನು ಮಾಡಬಹುದು. ಬನ್ನಿ, ಇದನ್ನು ಹೇಗೆ ಮಾಡೋದು ಅನ್ನೋದು ನೋಡೋಣ. ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನು ಇಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಎಣ್ಣೆನೂ ಹಾಕಲ್ಲ, ಏನಿಲ್ಲ. ನಿಮಗೆ ಬೇಕಿದ್ರೆ ಒಂದು ಚುಟ್ಕಿ ಅಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಬರೀ ನೀರು ಹಾಕಿ ಕಲಿಸ್ತೀನಿ. ಈ ಥರ ಚೆನ್ನಾಗಿ ಎಲ್ಲ ಕಲಿಸ್ಕೊಂಡು ನೀವು ಇದರಲ್ಲಿ ಕೈಯಲ್ಲಿ ಸ್ವಲ್ಪ ನೀರಲ್ಲಿ ಇದು ಮಾಡಿ ಈ ಥರ ಕಲಿಸ್ಕೊಳ್ಬೇಕು. ನಮಗೆ ಚೆನ್ನಾಗಿ ಮೃದುವಾಗಿ ಇದಾಗಿದೆ, ಅದು ಸಾಕಾಗುತ್ತೆ ಇಷ್ಟು. ಈಗ ನಾನು ಒಂದು 1/2 ಗಂಟೆ ಪ್ಲೇಟನ್ನು ಮುಚ್ಚಿಟ್ಕೊಳ್ತೀನಿ. ಒಂದು 10 ನಿಮಿಷ ಹೀಗೆ ಮುಚ್ಚಿಟ್ಟು ಆಮೇಲೆ ಚಪಾತಿ ಮಾಡೋಣ. ನೋಡಿ, ನಾನು ಇಷ್ಟಿಷ್ಟು ಈ ಸೈಜಿಗೆ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕಿಂತ ಸಣ್ಣದಾದರೂ ನೀವು ತೊಗೊಳ್ಳಿ, ನಿಮಗೆ ನಿಮ್ಮ ಸೈಜ್, ನೀವು ಮಾಡೋ ಸೈಜಿಗೆ ಅಷ್ಟು ತೊಗೊಳ್ಬಹುದು. ಈ ಸೈಡನ್ನು ಸ್ವಲ್ಪ ಈ ಥರ ಈ ಶೇಪಲ್ಲಿ ಇಟ್ಕೊಳ್ಬೇಕು. ಕಾರ್ನರಲ್ಲಿಗೆ ಸ್ವಲ್ಪ ಜಾಸ್ತಿ ಒತ್ತಬೇಕು. ಈ ಸೈಡಲ್ಲಿ ಸ್ವಲ್ಪ ಎತ್ಕೊಳ್ಬೇಕು. ನಾವು ಹಗಲೆಲ್ಲ ಹೀಗೆ ಎತ್ತಿ ನಾವು ಹೀಗೆ ಮಾಡಿದರೆ ನಾವು ಅದು ಎಲ್ಲ ಪೂರಿ ಹಾಗೆ ಉಕ್ಕೊಳ್ಳೋದಿಲ್ಲ. ನೋಡಿ, ಇನ್ನೊಂದು ಮಾಡಿ ತೋರಿಸ್ತೀನಿ. ಕೈಯಿಂದಲೇ ನಾವು ಈ ಥರ ಸರಿಸ್ಕೊಳ್ತಾ ಇರಬೇಕು. ನೀವು ಎತ್ತೆತ್ತು ಹಾಕಿದರೆ ಉದ್ದ ಕೆಳಗೆ ಎಲ್ಲ ಬರುತ್ತೆ, ಚೆನ್ನಾಗಿ ಉಕ್ಕೊಳ್ಳೋದಿಲ್ಲ. ನೋಡಿ, ಇದು 3 ಸೈಡ್ ನಾನು ಈ ಥರ ಹಾಕಿ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ. ಮತ್ತು ಈ ಥರ ತೆಗೆದು ಇದರಲ್ಲಿ ಹಾಕ್ಕೊಳ್ಬೇಕು. ಇದನ್ನು ನಾನು ಡೈರೆಕ್ಟು ನೋಡಿ, ಇದು ಈಗ 1 ಸೈಡಲ್ಲಿ ಹಾಕಿದ್ದೀನಿ. ಮತ್ತು ಹಿಂಗೆ ತಿರ್ಸಿ ಹಾಕಬೇಕು. ನೋಡಿ, ಇದು 3ನೇ ಸೈಡ್ ನಾನು ಇದು ಹಾಕ್ತಾ ಇರೋದು ತಿರುಗಿಸಿ. ನಾವು ಬಿಡಬಾರ್ದು ಅದಕ್ಕೆ. ನಾವು 2-3 ಸಲ ಈ ಥರ ಮೇಲೆ ಕೆಳಗೆ ಈ ಥರ ಮಾಡ್ತಾ ಇದ್ರೆ ಈ ಥರ ಚಪಾತಿ ನಿಮಗೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಎಣ್ಣೆ ತುಪ್ಪ ಏನೂ ಹಚ್ಚಬೇಕಾಗಿರೋದಿಲ್ಲ. ಇದು ನೀವು ಉಳಿದ್ರೆ ಸಂಜೆವರೆಗೂ ನಾವು ಈ ಥರನೇ ಸ್ಮೂತ್ ಆಗಿರುತ್ತೆ. ನೀವು ಜಾಸ್ತಿ ಏನೋ ಅದು ಎಣ್ಣೆ ಹಾಕಿ ನಾವು ಇಟ್ಟರೆ ಎಣ್ಣೆ ಹಾಕಿ ತಿಂದರೆ ಸಂಜೆ ಮತ್ತೆ 2 ದಿನ ತಿನ್ನೋಕೆ ಬಿರೋದಿಲ್ಲ. ಇದು ನಾವು 2ನೇ ದಿನ ಆರಾಮಾಗಿ ತಿನ್ಬಹುದು.
ಒಂದು ಚಪಾತಿನೂ ಇದು ಕೆಟ್ಟೋಗೋದಿಲ್ಲ, ಭಾಳ ಆರಾಮಾಗಿ ನಾವು ಈ ಚಪಾತಿನ ಮಾಡ್ಬೋದು. ಇದು ಭಾಳ ಬೇಗನೂ ಆಗುತ್ತೆ. ನಾವು ಎಣ್ಣೆ ಹಚ್ಚಿ ಮತ್ತೆ ತೆಗೆದು ನಾವು ತವ ಮೇಲೆ ಎಣ್ಣೆ ಹಚ್ಚತ್ ಮಾಡ್ತೀವಲ್ಲ, ಅದು ಭಾಳ ಟೈಮ್ ಹಿಡಿಸುತ್ತೆ. 2-3 ಸಲ ಮಾಡೋ ಹಾಗೆ ಆಗುತ್ತೆ ಅದು ಪರಾಟ ಮಾಡಿದ ಹಾಗೆ. ನೀವು ಈ ಥರ ಟ್ರೈ ಮಾಡಿ, ನೀವು ಈ ಚಪಾತಿ ಬಹಳ ಬೇಗವಾಗಿ ಮಾಡ್ಬೋದು. ಒಂದು 10 ನಿಮಿಷದಲ್ಲಿ ನಾನು ಎಲ್ಲ ಮನೆಗೆ ಎಲ್ಲರಿಗೂ ಚಪಾತಿ ಆಗೋಷ್ಟು ನಾನು ಮಾಡಿಬಿಡ್ತೀನಿ. ಇದು ಬೇಗ ಆಗುತ್ತೆ ಚಪಾತಿ ಇದು. ಮತ್ತು 2ನೇ ದಿನ ನೀವು ತಿಂದರೆ ಇದು ಏನು ಒಂದಿನದ್ದು ಹಳೆ, ಒಂದಿನ ಉಳಿದ್ರೆ ನಾವು 6ನೇ ದಿನ ನಾವು ತಿನ್ನಬಹುದು. ಇದು ಹೇಗೆ ಸ್ಮೂತ್ ಆಗಿರುತ್ತೋ ಹಾಗೆ ಇರುತ್ತೆ ಇದು ನೋಡಿ. ಒಂದು ಅಲೆ ಇದಾಗಿದೆ, ಇದು 2ನೇದಿದು.